ಬೆಂಗಳೂರಿನ ಜಯನಗರದಲ್ಲಿ ಚಿತ್ರನಟ ದರ್ಶನ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅದೇ ಆಸ್ಪತ್ರೆ ಆವರಣದಲ್ಲಿ 8 ವರ್ಷದ ಬಿಜಾಪುರದ ಬಾಲಕಿಯೊಬ್ಬಳು ದರ್ಶನ್ ಭೇಟಿಗೆ ಹಠ ಹಿಡಿದು ಕೂತಿದ್ದಾಳೆ. ಬಿಜಾಪುರದ ಜಯಮಾಲಾ ಮತ್ತು ಪ್ರಸಾದ್ ದಂಪತಿಯ ಮಗಳು ಆಲಿಶಾ ಈಕೆ ದರ್ಶನ್ ಫ್ಯಾನ್. ದರ್ಶನ್ ಗಲಾಟೆ ಆಗಿ ಆನಂತರ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋ ಸುದ್ದಿ ಗೊತ್ತಾಗದಾಗಿನಿಂದಲೂ ಊಟ ತಿಂಡಿ ಬಿಟ್ಟಿದ್ದಾಳೆ. ದರ್ಶನ್ರನ್ನ ನೋಡಲೇಬೇಕು, ದರ್ಶನ್ನ ಮಾತಾಡಿಸಲೇಬೇಕು ಅಂತ ಹಠ ಹಿಡಿದಿದ್ದಾಳೆ. ಅಪ್ಪ ಅಮ್ಮನ ಜೊತೆ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಬಂದಿದ್ದಾಳೆ. ನಾನು ಬೆಂಗಳೂರು ಬಂದ ಅಲ್ಲಿಂದೆ ಅಂಕಲ್ಗೆ ದರ್ಶನ್ ಅಂಕಲ್ಗೆ ಆರಾಮಿಲ್ಲಲ್ಲ ಅವತ್ತಿಂದೆ ನಾನು ಉಪವಾಸ ಇದೀನಿ. ದರ್ಶನ್ ಅಂಕಲ್ ನೋಡಕ್ಕೆ ಅವರು ನಂಗೆ ಒಳಗೆ ಬಿಡಾತಿಲ್ಲ ಮತ್ತು ನಾನು ಎಕ್ಸಾಮ್ನು ಬರಂಗಿಲ್ಲ ಮತ್ತು ದರ್ಶನ್ ಅಂಕಲ್ಗೆ ಯಾವಾಗ ಆರಾಮಾಗ್ತಿರ್ಲ ನಾನು ಅವಾಗ್ಲಿಂದ ಊಟ ಚಾಲು ಮಾಡ್ತೀನಿ, ಅವಾಗ್ಲಿಂದ ನಂದು ಎಕ್ಸಾಮ್ ಬರೀತೀನಿ. ಬಿಡಲಿಲ್ಲ ಅಂದರೂ ನಾನು ಹೊಟ್ಟೆ ನಾ ಎಕ್ಸಾಮ್ನು ಬರಂಗಿಲ್ಲ, ಪೇಪರ್ನು ಬರಂಗಿಲ್ಲ, ಜ್ಯೂಸ್ನು ಕೊಡಂಗಿಲ್ಲ, ಏನೂ ಕೊಡಂಗಿಲ್ಲ. ಹಾ, ಅವಳು ದರ್ಶನ್ ನೋಡ್ಬೇಕಂತ ಹಠ ಹಿಡ್ದಿದ್ದಾಳೆ. ಅದಕ್ಕೆ ನೋಡ್ಲೇ ಬಿಡ್ತೀನಿ ಅಂತಂದ್ಲು. ಮನೆ ನೋಡ್ಲಿಲ್ಲ ಮತ್ತೆ ಅವಳಿಗೆ ಟಿ ವಿ ಹೊಡ್ತಾ ಇದ್ದಾಳೆ ಅವಳು, ಇಲ್ಲ ನೋಡ್ಲೇಬೇಕು ಮಮ್ಮಿ ಅಂದ್ಲು. ಅಂದ ತಕ್ಷಣ ನಾವು ಬಿಜಾಪುರಿಂದ ಬರುವಾಗ ಅವಳಂದ್ರು ಹರಿಹರ ಬಂತು, ಹರಿಹರದಲ್ಲಿ ಇಳಿಬೇಕು ಮಮ್ಮಿ, ನಾ ಪ್ರೇಯರ್ ಮಾಡ್ತೀನಿ ದರ್ಶನ್ ಅಂಕಲ್ ಸಂಬಂಧ ಅಂದ್ಲು. ಇಲ್ಲ ಎಕ್ಸಾಮ್ ಇದೆ, ಹೋಗೋದು ಬೇಡ ಬೆಂಗಳೂರಿಗೆ ಅಂತ ಹೇಳಿದ್ದು. ನೀ ಹೋಗ್ಲಿಲ್ಲ ಅಂದ್ರೆ ನೋಡೋಣ ಏನ್ ಮಾಡ್ಕೋತೀನಿ ನೋಡು ಅಂತ ಹೇಳಿದ್ದು. ಊಟ ಮಾಡಂದ್ರೆ 2 ದಿವಸ ಊಟ ಮಾಡ್ಲಿಲ್ಲ, ಅದಕ್ಕೆ ನಂಗೆ ಭಯ ಆಯ್ತು. ಮತ್ತೆ ಅದಕ್ಕೆ ನಾನು ಕರ್ಕೊಂಡು ಬಂದ್ರೆ ನೀವು ಬೇಗನೆ ಬಿಡ್ತಾನೆ ಇಲ್ಲ. ಆ ಥರ ಮಗುವಿಗೆ ಸಣ್ಣ ಮಗು ಇದೆ, ಅದು ಸಣ್ಣ ಮಗುವಿಗೆ ಏನಾದರೂ ಏನು ಮಾಡೋದು, ನಾ ಇರೋದು ಒಬ್ಬೇ ಮಗಳಿದ್ದಾಳೆ, ಅವಳು ಊಟ ಮಾಡ್ತಾ ಇಲ್ಲ. 3 ದಿವಸದಿಂದ ಅವರು ಏನು ತಿಂದಿಲ್ಲ, ಬರೀ ಹಾಲು ಮತ್ತು ಜ್ಯೂಸ್ ಕುಡಿದಾಳೆ. ಮತ್ತೆ ಬೆಳಗ್ಗೆ ನಿನ್ನೆ ನೈಟ್ ತಿಂದು ಮಾಡೋದಿಲ್ಲ.